ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ರೀಸೆಂಟ್ ಆಗಿ ಒಂದು ಸ್ಪೆಷಲ್ ಸೈಕಲ್ ಮೇಲೆ ಬಿಟ್ಟಿರುವಂತಹ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಿದಿರಿ. ಅಪ್ಲೈ ಮಾಡಿರೋರು ಪ್ರತಿಯೊಬ್ಬರು ಒಂದು ಕಮೆಂಟ್ ಅನ್ನ ಮಾಡ್ತಿದ್ದಾರೆ, ಇನ್ಸ್ಟಾದಲ್ಲಿ DM ಮಾಡ್ತಿದ್ದಾರೆ, ಮತ್ತು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡ್ತಿದ್ದಾರೆ. ಬ್ರದರ್, ನಾವು ಈ ಒಂದು ಸ್ಪೆಷಲ್ ಸೈಕಲ್ ಮೇಲೆ ಬಿಟ್ಟಿರುವಂತಹ ಒಂದು ವೇಕೆನ್ಸಿಗಳಿಗೆ ನಾವು ಅಪ್ಲೈ ಮಾಡಿದೀವಿ, ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ, ಈ ಒಂದು ರಿಸಲ್ಟ್ಸ್ ಗೆ ಸಂಬಂಧಪಟ್ಟಂತಹ ಏನಾದರೂ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದಾರ ಇಲ್ಲ ಅಂತ ಒಂದು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ತಗೊಳ್ಳಿ, ಒಂದು 100% ಡೇಟ್ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಒಂದು ಕ್ಲಾರಿಟಿ ಅನ್ನ ಕೊಟ್ಬಿಡ್ತೀನಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ ಮುಂಚೆ ಈ ಒಂದು ಇನ್ಫಾರ್ಮೇಶನ್ ನ ಕೊಡುವ ಮುಂಚೆ ತಾವೇನಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ನ ಪಡಿತಾ ಇದ್ರೆ ಖಂಡಿತವಾಗಿ ಈ ಒಂದು ಕರ್ನಾಟಕದ ಈ ಒಂದು ಕನ್ನಡಿಗರ ಒಂದು ಚಾನಲ್ಗೆ ತಾವು ಸಪೋರ್ಟ್ ಅನ್ನ ಮಾಡಿ. ಏನಕ್ಕಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದು ಫ್ಯೂಚರ್ ನಲ್ಲಿ ಪ್ರತಿ ಒಂದು ಬ್ಯಾಕ್ ಟು ಬ್ಯಾಕ್ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನು ಕೊಡುವುದರ ಜೊತೆಗೆ ಮತ್ತು ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ಸೊ ಬನ್ನಿ, ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಡೇಟ್ ನಾವು ಹೇಳುವ ಮುಂಚೆ ನಾನು ಸಣ್ಣದಾಗಿರುವಂತಹ ಒಂದು ನೋಟಿಸ್ ಅನ್ನ ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ಇಂಡಿಯಾ ಪೋಸ್ಟ್ ಆಫೀಸ್ ಗಳಿಂದ ಒಂದು ಸ್ಪೆಷಲ್ ಸೈಕಲ್ ಮೇಲೆ ಬಿಟ್ಟಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಆಗಿರುತ್ತೆ. ಗ್ರಾಮೀಣ ಡಾಕ್ ಸೇವಕ ಆನ್ಲೈನ್ ಎಂಗೇಜ್ಮೆಂಟ್ ಸ್ಪೆಷಲ್ ಸೈಕಲ್ May 2023. ನೋಡಿ, ಮೊದಲೇ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಕ್ಕೆ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನಿನ್ನೆ ತಿಂಗಳು 22ನೇ ತಾರೀಕಿಂದ ಈ ಒಂದು ತಿಂಗಳು 11ನೇ ತಾರೀಕು ರಿಜಿಸ್ಟ್ರೇಷನ್ ಅಂದ್ರೆ ಅಪ್ಲೈ ಮಾಡಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರಿ. ಸೊ ಆ ಒಂದು ಟೈಮ್ ನಲ್ಲಿ ನಿಮ್ಗೆ ಸುಮಾರು 12, 13, 14 ಮೂರು ದಿನ ಅಂತ ಒಂದು ಎಡಿಟ್ ಮತ್ತು ಕರೆಕ್ಷನ್ ನ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವನ್ನು ನಾವು ಕೊಡ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರಿ. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅಪ್ಲೈ ಮಾಡಕ್ಕೆ ಮತ್ತು ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಕ್ಕೆ 16ನೇ ತಾರೀಕಿಂದ ಹಿಡಿದು 23ನೇ ತಾರೀಕು ಇದೇ ಒಂದು ತಿಂಗಳವರೆಗೂ ತಾವು ಅಪ್ಲೈ ಮಾಡಬಹುದು ಅಂತ ಮತ್ತೊಂದು ಇಲ್ಲಿ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಿದ್ದಾರೆ. ಸೊ ಮತ್ತೆ ಇಲ್ಲಿ ಒಂದು ಎಡಿಟ್ ಮತ್ತು ಕರೆಕ್ಷನ್ ವಿಂಡೋ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 24, 25, 26 ಸುಮಾರು ಮೂರು ದಿನ ನೀವು ಎಡಿಟ್ ಮತ್ತು ಕರೆಕ್ಷನ್ ನ ಮಾಡಬಹುದು ಅಂತ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಈ ಒಂದು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹಾಗಾದ್ರೆ ಬ್ರದರ್, ಇದರಲ್ಲಿ ಏನು, ಇದರಲ್ಲಿ ಒಂದು ಮತ್ತೊಂದು ಎಕ್ಸ್ಟೆಂಡ್ ಅನ್ನ ಮಾಡಿದರೆ, ಎಡಿಟ್ ಮತ್ತು ಕರೆಕ್ಷನ್ ಗೆ ಎಕ್ಸ್ಟೆಂಡ್ ಅನ್ನ ಮಾಡಿದರೆ ಏನಾದರೂ ಒಂದು ರಿಸಲ್ಟ್ಸ್ ಗೆ ಏನಾದರೂ ಒಂದು ಲೇಟ್ ಆಗುತ್ತಾ ಅನೌನ್ಸ್ ಮಾಡಕ್ಕೆ ಅಂದ್ರೆ ಖಂಡಿತವಾಗಿ ಲೇಟ್ ಏನು ಆಗಲ್ಲ ಸ್ನೇಹಿತರೆ. ಆಕ್ಚುಲಿ ಈ ಒಂದು ತಿಂಗಳು 11ನೇ ತಾರೀಕು ಅಂತ ಒಂದು ಲಾಸ್ಟ್ ಡೇಟ್ ಅಂತ ಒಂದು ಅನೌನ್ಸ್ ಮಾಡಿದ್ರಲ್ಲ, ಸೊ ಆ ಒಂದು ಟೈಮ್ ನಲ್ಲಿ ಇದೇ ಒಂದು ತಿಂಗಳು ಲಾಸ್ಟ್ ವೀಕ್ ನಿಮ್ಮ ಒಂದು 100% ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಬಂದಿತ್ತು. ಸೊ ಆ ಒಂದು ಅಪ್ಡೇಟ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ಅಪ್ಲೈ ಮಾಡಕ್ಕೆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ, ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಇದೇ ತಿಂಗಳು 23ನೇ ತಾರೀಕುವರೆಗೂ ತಾವು ಅಪ್ಲೈ ಮಾಡಬಹುದು ಮತ್ತು 26ನೇ ತಾರೀಕು ಎಡಿಟ್ ಮತ್ತು ಕರೆಕ್ಷನ್ ನ ಮಾಡಬಹುದು. ಹಾಗಾದ್ರೆ ಇದೇ ಒಂದು ರಿಸಲ್ಟ್ಸ್, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಈ ಒಂದು ತಿಂಗಳು ಲಾಸ್ಟ್ ವೀಕ್ ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡುವ ಬದಲು ನಾಳೆ ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು 100% ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ, ಖಂಡಿತವಾಗಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಸ್ನೇಹಿತರೆ, ಸ್ವಲ್ಪ ಒಂದು ತಾಳ್ಮೆಯಿಂದ ಇರಿ, ಸ್ವಲ್ಪ ಒಂದು ಪೇಷನ್ಸ್ ಇಂದ ಇರಿ. ಖಂಡಿತವಾಗಿ ತಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ ನಾನು ತಮ್ಗೆ ಒಂದು ಮೊಟ್ಟ ಮೊದಲನೇ ಬಾರಿಗೆ ವಿತಿನ್ 5 to 6 minutes ಅಲ್ಲಿ ನಾನು ನಿಮ್ಗೆ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಕೊಡ್ತೀನಿ. ಸ್ನೇಹಿತರೆ, ಖಂಡಿತವಾಗಿ ಈ ಬಾರಿ ನಿಮ್ಮ ಒಂದು ಪರ್ಸೆಂಟೇಜ್ ಚೆನ್ನಾಗಿದ್ರೆ ಖಂಡಿತವಾಗಿ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಮತ್ತು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ನೆಕ್ಸ್ಟ್ ಸೈಕಲ್ ಯಾವಾಗ ರಿಲೀಸ್ ಮಾಡ್ತಾರೆ ಬ್ರದರ್ ಅಂತ ಹೇಳ್ತಿದ್ರಿ. ಸೊ ಖಂಡಿತವಾಗಿ ನಾಳೆ ತಿಂಗಳು ಫಸ್ಟ್ ವೀಕ್ ಅಲ್ಲೇ ಸೈಕಲ್ 6 ನ ಒಂದು ಹೊಸದಾದಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಸೊ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಬ್ಯಾಕ್ ಟು ಬ್ಯಾಕ್ ನಾನು ಕೊಡ್ತಾ ಬರ್ತಾ ಇರ್ತೀನಿ. ಸೊ ಆ ಒಂದು ಉದ್ದೇಶದಿಂದ, ಆ ಒಂದು ಕಾರಣದಿಂದಾಗಿ ತಾವು ಖಂಡಿತವಾಗಿ ಚಾನಲ್ನ ನೀವು ಸಪೋರ್ಟ್ ಮಾಡಬೇಕು. ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂದ್ರೆ, ಜಸ್ಟ್ ಯಾವುದೇ ರೀತಿಯಂತಹ ಒಂದು ಫೀಸ್ ಇಲ್ಲ, ಜಸ್ಟ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಖಂಡಿತವಾಗಿ ನನ್ನ ಒಂದು ಇನ್ಫಾರ್ಮೇಶನ್, ನನ್ನ ಒಂದು ವಿಡಿಯೋಸ್ ತಮ್ಗೆ ಏನಾದರೂ ಯೂಸ್ ಆಗ್ತಿದ್ರೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ ಮತ್ತು ಹೆಚ್ಚು ಹೆಚ್ಚು ಒಂದು ಅಪ್ಡೇಟ್ಸ್ ಅನ್ನ ನಾನು ತಗೊಂಡು ಬರೋಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಲೈಕ್ ಅನ್ನ ಮಾಡಿ ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.